ನಮಸ್ಕಾರ ಎಲ್ಲರಿಗೂ. ಕನ್ನಡದಿಂದ ಹಿಂದಿ ಕಲಿಯಿರಿ ಇದರ 40ನೇ ಪಾಠಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ಈ ವಿಡಿಯೋಲಿ ನಾವು ಏನೋ ಒಂದು ಕ್ರಿಯೆ ಮಾಡಲು ಬಯಸುತ್ತೇನೆ, ಬಯಸುತ್ತಾನೆ, ಬಯಸುತ್ತಾಳೆ, ಬಯಸುತ್ತೇವೆ ಇದನ್ನು ಹೇಗೆ ಹೇಳೋದು ಅಂತ ಹೇಳಿ ಕಲಿಯೋಣ. ಇದನ್ನು ಹೇಳಲಿಕ್ಕೆ ನಮಗೆ ಇದರ ಸಹಾಯ ಬೇಕಾಗ್ತದೆ. ಚಾಹತಾ ಚಾಹತಾ ಇದನ್ನು ಪುಲ್ಲಿಂಗ ಏಕವಚನದ ಜೊತೆ ಬಳಸ್ತೇವೆ. ಚಾಹತಿ ಚಾಹತಿ ಸ್ತ್ರೀಲಿಂಗ ಏಕವಚನದ ಜೊತೆ ಬಳಸ್ತೇವೆ. ಚಾಹತೆ ಚಾಹತೆ ಪುಲ್ಲಿಂಗ ಬಹುವಚನದ ಜೊತೆ ಬಳಸ್ತೇವೆ. ಚಾಹತಿ ಚಾಹತಿ ಸ್ತ್ರೀಲಿಂಗ ಬಹುವಚನದ ಜೊತೆ ಬಳಸ್ತೇವೆ. ಸರಿನಾ? ಈಗ ಇಂತ ವಾಕ್ಯಗಳಲ್ಲಿ ನಾವು ಕ್ರಿಯಾಪದಕ್ಕೆ ನಾ ಅನ್ನು ಸೇರಿಸುತ್ತೇವೆ. ಕ್ರಿಯಾಪದಕ್ಕೆ ನಾ ಅನ್ನು ಸೇರಿಸುತ್ತೇವೆ. ಸರಿನಾ? ಈಗ ಕೆಲವು ಉದಾಹರಣೆಗಳನ್ನು ತಗೊಳ್ಳೋಣ. ನಾನು ಪತ್ರ ಬರೆಯಲು ಬಯಸುತ್ತೇನೆ. ನಾನು ಪತ್ರ ಬರೆಯಲು ಬಯಸುತ್ತೇನೆ. ಮೇ ಏಕ್ ಪತ್ರ ಲಿಖನಾ ಚಾಹತಾ ಹೂ. ಮೇ ಏಕ್ ಪತ್ರ ಲಿಖನಾ ಚಾಹತಾ ಹೂ. ಇಲ್ಲಿ ಮೇ ಅಂದ್ರೆ ನಾನು, ಏಕ್ ಅಂದ್ರೆ ಒಂದು, ಆಯ್ತಾ? ಅದನ್ನ ನಾವು ಕನ್ನಡದಲ್ಲಿ ಹೇಳುದಿಲ್ಲ. ನೀವು ಇಲ್ಲಿಯೂ ಕೂಡ ಏಕ್ ಅನ್ನುವುದನ್ನ ಹೇಳಿದ್ರೂ ಪರವಾಗಿಲ್ಲ, ಹೇಳದೇ ಇದ್ರೂ ಆಗ್ತದೆ. ಪತ್ರ ಅಂದ್ರೆ ಪತ್ರ, ಲಿಖ್ ಅಂದ್ರೆ ಬರೆ, ಲಿಖ್ ಅಂದ್ರೆ ಬರೆ, ಆಯ್ತಾ? ನ ಅಂದ್ರೆ ಯ ಲು, ನ ಅಂದ್ರೆ ಯ ಲು, ಆಯ್ತಾ? ಲಿಖ್ ನ ಅಂದ್ರೆ ಬರೆಯಲು. ಕ್ರಿಯಾಪದಕ್ಕೆ ನ ಅನ್ನು ಸೇರಿಸ್ತೇವೆ, ಲಿಖ್ ನ. ನೆಕ್ಸ್ಟ್ ಚಾಹತಾ ಹೂ. ಚಾಹತಾ ಹೂ ಅಂದ್ರೆ ಬಯಸುತ್ತೇನೆ. ಚಾಹತಾ ಯಾಕೆ ಬಳಸಿದ್ದೇವೆ? ಇಲ್ಲಿ ಮೇ ಉಂಟು. ಮೇ ಅಂದ್ರೆ ನಾನು, ನಾನು ಅನ್ನುವಂಥದ್ದು ಏಕವಚನ. ಇದನ್ನ ಪುಲ್ಲಿಂಗದವರು ಹೇಳ್ತಿದ್ದಾರೆ ಅಂತ ಅನ್ಕೊಂಡು ಚಾಹತಾ ಹೂ ಬಳಸಿದ್ದೇವೆ. ಅದೇ ಈ ವಾಕ್ಯವನ್ನು ಸ್ತ್ರೀಲಿಂಗಕ್ಕೆ ಸೇರಿದವರು ಹೇಳುತ್ತಿದ್ರೆ ಮೇ ಏಕ್ ಪತ್ರ ಲಿಖನಾ ಚಾಹತಿ ಹೂ ಅಂತೇಳಿ ಹೇಳಬೇಕಾಗ್ತದೆ. ಸರಿನಾ? ಪುಲ್ಲಿಂಗ ಏಕವಚನದ ಜೊತೆ ಚಾಹತಾ ಚಾಹತಿ ಬಳಸಬಹುದು. ಹೂ ಯಾಕೆ ಬಳಸಿದ್ದೇವೆ ಅಂದ್ರೆ ಮೇ ಉಂಟು, ಮೇ ಜೊತೆ ಹೂ ಬರ್ತದೆ ಅಂತೇಳಿ ಗೊತ್ತುಂಟು ನಿಮಗೆ ಅಲ್ವಾ? ನೆಕ್ಸ್ಟ್ ಮಕ್ಕಳು ಈಗ ಮಲಗಲು ಬಯಸುತ್ತಾರೆ. ಮಕ್ಕಳು ಈಗ ಮಲಗಲು ಬಯಸುತ್ತಾರೆ. ಬಚ್ಚೆ ಅಬ್ ಸೋನಾ ಚಾಹತೆ ಹೇ. ಬಚ್ಚೆ ಅಬ್ ಸೋನಾ ಚಾಹತೆ ಹೇ. ಬಚ್ಚೆ ಅಂದ್ರೆ ಮಕ್ಕಳು, ಅಬ್ ಅಂದ್ರೆ ಈಗ, ಸೋನಾ ಅಂದ್ರೆ ಮಲಗಲು, ಸೋ ಅಂದ್ರೆ ಮಲಗು, ಸೋ ಅಂದ್ರೆ ಮಲಗು, ನಾ ಅಂದ್ರೆ ಲು, ಲು. ಚಾಹತೆ ಹೇ ಅಂದ್ರೆ ಬಯಸುತ್ತಾರೆ. ಚಾಹತೆ ಯಾಕಂದ್ರೆ ಮಕ್ಕಳು. ಬಚ್ಚೆ ಅನ್ನೋದು ಪುಲ್ಲಿಂಗ ಹಾಗೂ ಬಹುವಚನ. ಪುಲ್ಲಿಂಗ ಬಹುವಚನದ ಜೊತೆ ಚಾಹತೆಯನ್ನು ಬಳಸ್ತೇವೆ, ಬಳಸಿದ್ದೇವೆ. ಇಲ್ಲಿ ಪುಲ್ಲಿಂಗ ಆದ ಕಾರಣ, ಬಹುವಚನ ಆದ ಕಾರಣ ಹೇ ಅನ್ನು ಬಳಸಿದ್ದೇವೆ. ಹೇ ಅನ್ನು ನಾವು ಬಹುವಚನ ಇದ್ದಾಗ ಬಳಸ್ತೇವೆ, ಗೊತ್ತುಂಟಲ್ವಾ? ನೆಕ್ಸ್ಟ್ ಸಹನ. ಸಹನ ಐಸ್ ಕ್ರೀಮ್ ತಿನ್ನಲು ಬಯಸುತ್ತಾಳೆ. ಸಹನ ಐಸ್ ಕ್ರೀಮ್ ತಿನ್ನಲು ಬಯಸುತ್ತಾಳೆ. ಸಹನ ಐಸ್ ಕ್ರೀಮ್ ಖಾನಾ ಚಾಹತಿ ಹೇ. ಸಹನ ಐಸ್ ಕ್ರೀಮ್ ಖಾನಾ ಚಾಹತಿ ಹೇ. ಸಹನ ಅಂದ್ರೆ ಹುಡುಗಿ ಹೆಸರು, ಐಸ್ ಕ್ರೀಮ್ ಅಂದ್ರೆ ಐಸ್ ಕ್ರೀಮ್, ಖಾ ಅಂದ್ರೆ ತಿನ್ನು, ಖಾ ಅಂದ್ರೆ ತಿನ್ನು, ನ ಅಂದ್ರೆ ಲು, ನ ಅಂದ್ರೆ ಲು, ನಾ ಸೇರಿಸಬೇಕು ಕ್ರಿಯಾಪದಕ್ಕೆ ಹೇಳಿದ್ದೇನೆ. ಖಾನ ಅಂದ್ರೆ ತಿನ್ನಲು. ಚಾಹತಿ ಹೇ ಅಂದ್ರೆ ಬಯಸುತ್ತಾಳೆ. ಚಾಹತಿ ಯಾಕೆ? ಸಹನ ಅನ್ನುವಂಥದ್ದು ಏಕವಚನ ಸ್ತ್ರೀಲಿಂಗ, ಸ್ತ್ರೀಲಿಂಗ ಏಕವಚನ ಜೊತೆ ಚಾಹತಿ ಬಳಸ್ತೇವೆ ಅಂತ ಹೇಳಿದ್ದೆ ಅಲ್ವಾ? ಏಕವಚನ ಜೊತೆ ಹೇ ಬಳಸ್ತೇವೆ. ಹುಡುಗಿಯರು ಫುಟ್ಬಾಲ್ ಆಡಲು ಬಯಸುತ್ತಾರೆ. ಹುಡುಗಿಯರು ಫುಟ್ಬಾಲ್ ಆಡಲು ಬಯಸುತ್ತಾರೆ. ಲಡ್ಕಿಯಾ ಫುಟ್ಬಾಲ್ ಖೇಲ್ನಾ ಚಾಹತಿ ಹೇ. ಲಡ್ಕಿಯಾ ಫುಟ್ಬಾಲ್ ಖೇಲ್ನಾ ಚಾಹತಿ ಹೇ. ಲಡ್ಕಿಯಾ ಅಂದ್ರೆ ಹುಡುಗಿಯರು, ಫುಟ್ಬಾಲ್ ಅಂದ್ರೆ ಫುಟ್ಬಾಲ್, ಖೇಲ್ ಅಂದ್ರೆ ಆಡು, ನಾ ಅಂದ್ರೆ ಲು, ಖೇಲ್ನಾ ಅಂದ್ರೆ ಆಡಲು. ಚಾಹತಿ ಹೇ ಅಂದ್ರೆ ಬಯಸುತ್ತಾರೆ. ಲಡ್ಕಿಯಾ ಸ್ತ್ರೀಲಿಂಗ ಬಹುವಚನ, ಹಾಗಾಗಿ ಚಾಹತಿ ಹೇ. ಸರಿನಾ?
ನೆಕ್ಸ್ಟ್ ನೆಗೆಟಿವ್ ಅಂದ್ರೆ ನಕಾರಾತ್ಮಕ. ನಾವು ಈಗ ಕೆಲಸ ಮಾಡಲು ಬಯಸುವುದಿಲ್ಲ. ನಾವು ಈಗ ಕೆಲಸ ಮಾಡಲು ಬಯಸುವುದಿಲ್ಲ. ಹಮ್ ಅಬ್ ಕಾಮ್ ನಹೀ ಕರ್ನಾ ಚಾಹತೆ ಹೇ. ಹಮ್ ಅಬ್ ಕಾಮ್ ನಹೀ ಕರ್ನಾ ಚಾಹತೆ ಹೇ. ಹಮ್ ಅಂದ್ರೆ ನಾವು, ಅಬ್ ಅಂದ್ರೆ ಈಗ, ಕಾಮ್ ಅಂದ್ರೆ ಕೆಲಸ, ಕರ್ ಅಂದ್ರೆ ಮಾಡು, ನಾ ಅಂದ್ರೆ ಲು, ಕರ್ನಾ ಅಂದ್ರೆ ಮಾಡಲು, ಚಾಹತೆ ಹೇ ಅಂದ್ರೆ ಬಯಸುತ್ತೇವೆ. ಆದರೆ ಇಲ್ಲಿ ನಹಿ ಹಾಕಿದ್ದೇವೆ, ಬಯಸುವುದಿಲ್ಲ ಅಂತ ಆಗ್ತದೆ. ನಾವು ನಹಿಯನ್ನು ಕ್ರಿಯಾಪದದ ಮೊದಲು ಹಾಕ್ತೇವೆ. ಆದರೆ ಇಲ್ಲಿ ಕ್ರಿಯಾಪದ ಅನ್ನುವಂಥದ್ದು ಎರಡು ಪದಗಳಿಂದ ಮಾಡಲಾಗಿದೆ, ಕಾಮ್ ಹಾಗೂ ಕರ್. ಕಾಮ್ ಕರ್ ಅಂದ್ರೆ ಕೆಲಸ ಮಾಡು. ಎರಡು ಪದಗಳಿದ್ರೆ ಎರಡು ಪದಗಳ ನಡುವೆ ನಹಿಯನ್ನು ಹಾಕಬೇಕಾಗ್ತದೆ, ಸರಿನಾ? ನಾಯಿಗಳು ಇಂದು ಸ್ನಾನ ಮಾಡಲು ಬಯಸುವುದಿಲ್ಲ. ಕುತ್ತೆ ಆಜ್ ಸ್ನಾನ ನಹಿ ಕರ್ನಾ ಚಾಹತೆ ಹೇ. ಕುತ್ತೆ ಆಜ್ ಸ್ನಾನ ನಹಿ ಕರ್ನಾ ಚಾಹತೆ ಹೇ. ಕುತ್ತೆ ಅಂದ್ರೆ ನಾಯಿಗಳು, ಆಜ್ ಅಂದ್ರೆ ಇಂದು, ಸ್ನಾನ ಅಂದ್ರೆ ಸ್ನಾನ, ಕರ್ ಅಂದ್ರೆ ಮಾಡು, ನಾ ಅಂದ್ರೆ ಲು, ಚಾಹತೆ ಹೇ ಅಂದ್ರೆ ಬಯಸುತ್ತಾವೆ. ನಹಿ ಹಾಕಿದ್ದೇವೆ, ಬಯಸುವುದಿಲ್ಲ ಅಂತ ಆಗ್ತದೆ. ನೆಕ್ಸ್ಟ್ ಇದನ್ನ ಪ್ರಶ್ನೆ ಹಾಗೂ ನಕಾರಾತ್ಮಕ ಪ್ರಶ್ನೆ ಮಾಡ್ಲಿಕ್ಕೆ ನಿಮ್ಗೆ ಗೊತ್ತುಂಟು ಅಲ್ವಾ? ಮಕ್ಕಳು ಈಗ ಮಲಗಲು ಬಯಸುವರೇ? ಮಕ್ಕಳು ಈಗ ಮಲಗಲು ಬಯಸುವರೇ? ಕ್ಯಾ ಬಚ್ಚೆ ಅಬ ಸೋನಾ ಚಾಹತೆ ಹೇ? ಕ್ಯಾ ಬಚ್ಚೆ ಅಬ ಸೋನಾ ಚಾಹತೆ ಹೇ? ಕ್ಯಾ ಹಾಕಿದ್ರೆ ಆಯ್ತು. ಸಕಾರಾತ್ಮಕ ವಾಕ್ಯದ ಮೊದಲು ಕ್ಯಾ ಹಾಕಿದ್ರೆ ಪ್ರಶ್ನೆ ಆಗ್ತದೆ ಅಷ್ಟೆ, ಸರಿನಾ? ನಕಾರಾತ್ಮಕ ಪ್ರಶ್ನೆ ಮಾಡಲಿಕ್ಕೆ ನಕಾರಾತ್ಮಕ ವಾಕ್ಯದ ಎದುರು ಕ್ಯಾ ಹಾಕಿದ್ರೆ ಆಯ್ತು. ನಾವು ಈಗ ಕೆಲಸ ಮಾಡಲು ಬಯಸುವುದಿಲ್ಲವೇ? ಕ್ಯಾ ಹಮ್ ಅಬ್ ಕಾಮ್ ನಹಿ ಕರ್ನಾ ಚಾಹತೆ ಹೇ? ಕ್ಯಾ ಹಮ್ ಅಬ್ ಕಾಮ್ ನಹಿ ಕರ್ನಾ ಚಾಹತೆ ಹೇ? ಈ ತರ, ಸರಿನಾ? ನೆಕ್ಸ್ಟ್, ನಾನು ಪತ್ರ ಬರೆಯಲು ಬಯಸಿದ್ದೆ. ಬಯಸಿದ್ದೆ ಅಂದ್ರೆ ಭೂತಕಾಲದಲ್ಲುಂಟು. ಮೇ ಏಕ್ ಪತ್ರ ಲಿಖನಾ ಚಾಹತಾ ಥಾ. ಮೇ ಏಕ್ ಪತ್ರ ಲಿಖನಾ ಚಾಹತಾ ಥಾ. ಮೇ ಅಂದ್ರೆ ನಾನು, ಏಕ್ ಅಂದ್ರೆ ಒಂದು, ಪತ್ರ ಅಂದ್ರೆ ಪತ್ರ, ಲಿಖನಾ ಅಂದ್ರೆ ಬರೆಯಲು, ಚಾಹತಾ ಥಾ ಅಂದ್ರೆ ಬಯಸಿದ್ದೆ ಅಂತ. ಮಕ್ಕಳು ಈಗ ಮಲಗಲು ಬಯಸಿದ್ದರು. ಬಚ್ಚೆ ಅಬ್ ಸೋನಾ ಚಾಹತೆ ಥೆ. ಬಚ್ಚೆ ಅಬ್ ಸೋನಾ ಚಾಹತೆ ಥೆ. ಬಚ್ಚೆ ಅಂದ್ರೆ ಮಕ್ಕಳು, ಅಬ್ ಅಂದ್ರೆ ಈಗ, ಸೋನಾ ಅಂದ್ರೆ ಮಲಗಲು, ಚಾಹತೆ ಥೆ ಅಂದ್ರೆ ಬಯಸಿದ್ದರು ಅಂತ ಅರ್ಥ. ವಾಕ್ಯ ಭೂತಕಾಲದಲ್ಲುಂಟು. ಭೂತಕಾಲದಲ್ಲಿ ಏನೋ ಒಂದು ಬಯಸಿದ್ರು ಅಂತೇಳಿ ಹೇಳುವಂಥದ್ದು. ಸಹನಾ ಐಸ್ ಕ್ರೀಮ್ ತಿನ್ನಲು ಬಯಸಿದ್ದರು. ಸಹನಾ ಐಸ್ ಕ್ರೀಮ್ ತಿನ್ನಲು ಬಯಸಿದ್ದರು. ಸಹನಾ ಐಸ್ ಕ್ರೀಮ್ ಖಾನಾ ಚಾಹತಿ ಥಿ. ಸಹನಾ ಐಸ್ ಕ್ರೀಮ್ ಖಾನಾ ಚಾಹತಿ ಥಿ. ಚಾಹತಿ ಥಿ ಅಂದ್ರೆ ಬಯಸಿದ್ದರು. ಹುಡುಗಿಯರು ಫುಟ್ಬಾಲ್ ಆಡಲು ಬಯಸಿದ್ದರು. ಲಡ್ಕಿಯಾ ಫುಟ್ಬಾಲ್ ಖೇಲ್ನಾ ಚಾಹತಿ ಥೀ. ಲಡ್ಕಿಯಾ ಫುಟ್ಬಾಲ್ ಖೇಲ್ನಾ ಚಾಹತಿ ಥೀ. ಚಾಹತಿ ಥೀ ಅಂದ್ರೆ ಬಯಸಿದ್ದರು ಅಂತ, ಸರಿನಾ? ನೆಕ್ಸ್ಟ್ ನೆಗೆಟಿವ್ ನಕಾರಾತ್ಮಕ. ನಾವು ಕೆಲಸ ಮಾಡಲು ಬಯಸಲಿಲ್ಲ. ನಾವು ಕೆಲಸ ಮಾಡಲು ಬಯಸಲಿಲ್ಲ. ನಕಾರಾತ್ಮಕ ವಾಕ್ಯ ಭೂತಕಾಲದಲ್ಲಿರುವಂಥದ್ದು. ಹಮ್ ಕಾಮ್ ನಹಿ ಕರ್ನಾ ಚಾಹತೆ ಥೇ. ಹಮ್ ಕಾಮ್ ನಹಿ ಕರ್ನಾ ಚಾಹತೆ ಥೇ. ಹಮ್ ಅಂದ್ರೆ ನಾವು, ಕಾಮ್ ಅಂದ್ರೆ ಕೆಲಸ, ನಹಿ ಅಂದ್ರೆ ನಕಾರಾತ್ಮಕ ಮಾಡಲಿಕ್ಕೆ ಬಳಸುವಂಥದ್ದು, ಕರ್ ಅಂದ್ರೆ ಮಾಡು, ನಾ ಅಂದ್ರೆ ಲು, ಚಾಹತೆ ಥೇ ಅಂದ್ರೆ ಬಯಸುತ್ತಿದ್ದೆವು, ಬಯಸಿತ್ತು ಅಂತ. ಆದ್ರೆ ನಹಿ ಹಾಕಿದ ಕಾರಣ ಬಯಸಲಿಲ್ಲ ಅಂತ ಆಗ್ತದೆ, ಸರಿನಾ? ನಾಯಿಗಳು ಇಂದು ಸ್ನಾನ ಮಾಡಲು ಬಯಸಲಿಲ್ಲ. ಕುತ್ತೆ ಆಜ್ ಸ್ನಾನ ನಹಿ ಕರ್ನಾ ಚಾಹತೆ ಥೆ. ಕುತ್ತೆ ಆಜ್ ಸ್ನಾನ ನಹಿ ಕರ್ನಾ ಚಾಹತೆ ಥೆ. ಕುತ್ತೆ ಅಂದ್ರೆ ನಾಯಿಗಳು, ಆಜ್ ಅಂದ್ರೆ ಇಂದು, ಸ್ನಾನ ಅಂದ್ರೆ ಸ್ನಾನ, ನಹಿ ಅಂದ್ರೆ ನಕಾರಾತ್ಮಕ ಮಾಡ್ಲಿಕ್ಕೆ ಬಳಸುವಂಥದ್ದು, ಕರ್ನಾ ಅಂದ್ರೆ ಮಾಡಲು, ಚಾಹತೆ ಥೆ ಅಂದ್ರೆ ಬಯಸಲಿಲ್ಲ ಅಂತ. ನಹಿ ಚಾಹತೆ ಥೆ ಅಂದ್ರೆ ಬಯಸಲಿಲ್ಲ ಅಂತ, ಸರಿನಾ?
ನೆಕ್ಸ್ಟ್ ಪ್ರಶ್ನೆ, ಮಕ್ಕಳು ಈಗ ಮಲಗಲು ಬಯಸಿದ್ದರೆ, ಮಕ್ಕಳು ಈಗ ಮಲಗಲು ಬಯಸಿದ್ದರೆ ಕ್ಯಾ ಬಚ್ಚೆ ಅಬ್ ಸೋನಾ ಚಾಹತೆ ಥೆ, ಕ್ಯಾ ಬಚ್ಚೆ ಅಬ್ ಸೋನಾ ಚಾಹತೆ ಥೆ. ಪ್ರಶ್ನೆ ಮಾಡುವುದು ಹೇಗಂತ ಗೊತ್ತುಂಟು, ಸಕಾರಾತ್ಮಕದ ಮೊದಲು ಕ್ಯಾ ಹಾಕಿದ್ರೆ ಪ್ರಶ್ನೆ ಆಗ್ತದೆ ಅಂತ ಹೇಳಿ ಅಲ್ವಾ. ನೆಗೆಟಿವ್, ನಕಾರಾತ್ಮಕದ ಮೊದಲು ಕ್ಯಾ ಹಾಕಿದ್ರೆ ನಕಾರಾತ್ಮಕ ಪ್ರಶ್ನೆ ಆಗ್ತದೆ. ನಾವು ಈಗ ಕೆಲಸ ಮಾಡಲು ಬಯಸಲಿಲ್ಲವೇ, ನಾವು ಈಗ ಕೆಲಸ ಮಾಡಲು ಬಯಸಲಿಲ್ಲವೇ. ಕ್ಯಾ ಹಮ್ ಅಬ್ ಕಾಮ್ ನಹೀ ಕರ್ನಾ ಚಾಹತೆ ಥೆ, ಕ್ಯಾ ಹಮ್ ಅಬ್ ಕಾಮ್ ನಹೀ ಕರ್ನಾ ಚಾಹತೆ ಥೆ. ಈ ತರ ಸರಿನಾ. ನೆಕ್ಸ್ಟ್ ಏನೋ ಒಂದು ಕೆಲಸ ಮಾಡುವ ಅಗತ್ಯವಿದೆ ಅಂತ ಹೇಳಿ, ಅದಕ್ಕೆ ನಾವು ಕಿ ಜರೂರತ್ ಹೇ ಅಂತೇಳಿ ಬಳಸ್ತೇವೆ. ಕಿ ಜರೂರತ್ ಹೇ, ಇದರ ಭೂತಕಾಲ ಅಗತ್ಯವಿತ್ತು ಅಂತ ಹೇಳಲಿಕ್ಕೆ ಕಿ ಜರೂರತ್ ಥಿ ಅನ್ನು ಬಳಸ್ತೇವೆ. ಕಿ ಜರೂರತ್ ಥಿ. ಇದೀಗ ಹೇಳುವವರ ಲಿಂಗಕ್ಕೆ ಅನುಗುಣವಾಗಿ ಬದಲಾಗುವುದಿಲ್ಲ ಸರಿನಾ. ಇದು ಯಾವಾಗಲೂ ಇದೇ ಇರ್ತದೆ, ಇದು ಯಾವಾಗಲೂ ಇದೇ ಇರ್ತದೆ. ಆದರೆ ಇಲ್ಲಿ ಚಹತ, ಚಹತಿ, ಚಹತೆ, ಚಹತೀ ಯಾವುದು ಕೂಡ ಬರ್ಬೋದು ಸರಿನಾ, ಇಲ್ಲಿ ಬದಲಾಗುವುದಿಲ್ಲ. ಆದರೆ ಇಲ್ಲೊಂದು ಬದಲಾವಣೆ ಉಂಟು, ಕ್ರಿಯಾಪದಕ್ಕೆ ನೇ ಅನ್ನು ಸೇರಿಸ್ತೇವೆ. ಮುಂಚೆ ನಾ ಅನ್ನು ಸೇರಿಸಿದ್ವಿ, ಇಲ್ಲಿ ನೇ ಅನ್ನು ಸೇರಿಸಬೇಕು ಸರಿನಾ. ಉದಾಹರಣೆಗಳನ್ನು ನೋಡೋಣ. ನಾನು ಶೌಚಾಲಯಕ್ಕೆ ಹೋಗುವ ಅಗತ್ಯವಿದೆ, ನಾನು ಶೌಚಾಲಯಕ್ಕೆ ಹೋಗುವ ಅಗತ್ಯವಿದೆ. ನನಗೆ ನಂಬರ್ ಒನ್ ಮಾಡಬೇಕು, ಶೌಚಾಲಯಕ್ಕೆ ಹೋಗಬೇಕು, ನಾನು ಅರ್ಜೆಂಟ್ ಆಗಿದೆ, ಅಗತ್ಯ ಇದೆ ಈಗ ಆಯ್ತಾ. ನಾವು ಆಡು ಭಾಷೆಯಲ್ಲಿ ನಾನು ಶೌಚಾಲಯಕ್ಕೆ ಹೋಗಬೇಕು ಅಂತೇಳಿ ಹೇಳ್ತೇವೆ, ನಂಗೆ ಈಗ ಅರ್ಜೆಂಟ್ ಹೋಗ್ಬೇಕು ಈಗ ಟಾಯ್ಲೆಟ್ಗೆ ಅಂತೇಳಿ ಹೇಳ್ತೇವಲ್ಲ. ಆದರೆ ಇದು ಇದು ಸರಿಯಾದ ಒಂದು ವಾಕ್ಯ, ಆದರೆ ನಾವು ಆಡು ಭಾಷೆಯಲ್ಲಿ ಈ ಥರ ಹೇಳ್ತೇವೆ. ಇದನ್ನು ಹಿಂದಿಯಲ್ಲಿ ಮುಝೆ ಮುಝೆ ಬಾತ್ರೂಮ್ ಅಥವಾ ಶೌಚಾಲಯ ಜಾನೆ ಕಿ ಜರೂರತ್ ಹೇ, ಮುಝೆ ಬಾತ್ರೂಮ್ ಅಥವಾ ಶೌಚಾಲಯ ಜಾನೆ ಕಿ ಜರೂರತ್ ಹೇ. ಮುಝೆ ಅಂದರೆ ನನಗೆ, ನನಗೆ, ಆದರೆ ಇಲ್ಲಿ ನಾವು ಅದನ್ನು ನಾನು ಅನ್ನೋದಕ್ಕೆ ಬಳಸ್ತೇವೆ, ಇದನ್ನು ನೆನ್ಪಿಟ್ಕೊಳ್ಬೇಕು ನೀವು ಆಯ್ತಾ. ಮುಝೆ ಅಥವಾ ಮುಜ್ಕೋ, ಬಾತ್ರೂಮ್ ಅಂದರೆ ಶೌಚಾಲಯ, ಜಾ ಅಂದರೆ ಹೋಗು, ನೇ ನೇ ಅನ್ನು ಕ್ರಿಯಾಪದಕ್ಕೆ ಸೇರಿಸ್ತೇವೆ. ಜಾನೆ ನೇ ವ ಹೋಗುವ, ಜಾನೆ ಕಿ, ಜಾನೆ ಕಿ ಹೋಗುವ, ಜರೂರತ್ ಹೇ ಅಗತ್ಯವಿದೆ, ಅಗತ್ಯ ಇದೆ, ಅಗತ್ಯ ಜರೂರತ್ ಹೇ ಇದೆ, ಜಾನೆ ಕಿ ಹೋಗುವ. ಈ ಪಂದ್ಯವನ್ನು ಭಾರತ ಗೆಲ್ಲುವ ಅಗತ್ಯ ಇದೆ, ಈ ಪಂದ್ಯವನ್ನು ಭಾರತ ಗೆಲ್ಲುವ ಅಗತ್ಯ ಇದೆ. ಭಾರತ್ ಕೋ ಯಹ ಮೈಚ್ ಜೀತನೆ ಕಿ ಜರೂರತ್ ಹೇ, ಭಾರತ್ ಕೋ ಯಹ ಮೈಚ್ ಜೀತನೆ ಕಿ ಜರೂರತ್ ಹೇ, ಭಾರತ್ ಕೋ ಭಾರತಕ್ಕೆ, ಯಹ ಈ ಮ್ಯಾಚ್ ಪಂದ್ಯ, ಜೀತನೆ ಕಿ ಗೆಲ್ಲುವ, ಜೀತ್ ಅಂದರೆ ಗೆಲ್ಲು, ಇದಕ್ಕೆ ನೇ ಅನ್ನು ಸೇರಿಸಿದ್ದೇವೆ, ಜೀತನೆ ಜೀತನೆ ಕಿ ಗೆಲ್ಲುವ, ಜರೂರತ್ ಹೇ ಅಗತ್ಯ ಇದೆ. ರವಿ ಪಿ ಯು ಸಿ ಪಾಸ್ ಮಾಡುವ ಅಗತ್ಯವಿದೆ, ರವಿ ಕೋ ಪಿ ಯು ಸಿ ಪಾಸ್ ಕರ್ನೆ ಕಿ ಜರೂರತ್ ಹೇ, ರವಿ ಕೋ ಪಿ ಯು ಸಿ ಪಾಸ್ ಕರ್ನೆ ಕಿ ಜರೂರತ್ ಹೇ. ರವಿ ಕೋ ಅಂದರೆ ರವಿಗೆ, ಪಿ ಯು ಸಿ ಅಂದರೆ ಪಿ ಯು ಸಿ, ಪಾಸ್ ಅಂದರೆ ಪಾಸ್, ಕರ್ನೆ ಅಂದರೆ ಮಾಡುವ, ಕರ್ನೆ ಕಿ ಅಂದರೆ ಮಾಡುವ, ಅಗತ್ಯ ಇದೆ ಅಂದರೆ ಜರೂರತ್ ಹೇ ಸರಿನಾ. ಇಲ್ಲಿ ಎಲ್ಲ ಕಡೆಯೂ ನೀವು ಗೆ ಅನ್ನು ಸೇರಿಸ್ಕೊಳ್ಬೇಕು, ಭಾರತಕ್ಕೆ, ರವಿಗೆ, ನನಗೆ ಅನ್ನೋದನ್ನ ಅನ್ಕೊಂಡು ಹಿಂದಿಗೆ ಅನುವಾದ ಮಾಡಬೇಕು ಸರಿನಾ. ನಾನು ಶೌಚಾಲಯಕ್ಕೆ ಹೋಗುವ ಅಗತ್ಯ ಇಲ್ಲ, ನಕಾರಾತ್ಮಕ ವಾಕ್ಯ. ಮುಝೆ ಬಾತ್ರೂಮ್ ಜಾನೆ ಕಿ ಜರೂರತ್ ನಹಿ ಹೇ, ಮುಝೆ ಬಾತ್ರೂಮ್ ಜಾನೆ ಕಿ ಜರೂರತ್ ನಹಿ ಹೇ. ನಹಿ ಅನ್ನು ನಾವು ಈ ಹೇ ಹೇ ಹೂ ಇದರ ಮೊದಲು ಹಾಕ್ತೇವೆ ಆಯ್ತಾ. ನೆಕ್ಸ್ಟ್ ಪ್ರಶ್ನೆ, ಈ ಪಂದ್ಯವನ್ನು
ಭಾರತ ಗೆಲ್ಲಬೇಕೆ, ಸಕಾರಾತ್ಮಕ ವಾಕ್ಯದ ಎದುರು ಕ್ಯಾ ಹಾಕಿದ್ರೆ ಆಯ್ತು, ಕ್ಯಾ ಭಾರತ್ ಕೋ ಯಹ ಮ್ಯಾಚ್ ಜೀತನೆ ಕಿ ಜರೂರತ್ ಹೇ, ಈ ತರ. ನೆಕ್ಸ್ಟ್ ನಕಾರಾತ್ಮಕ ಪ್ರಶ್ನೆಗೆ ನಕಾರಾತ್ಮಕ ವಾಕ್ಯದ ಮೊದಲು ಕ್ಯಾ ಹಾಕಿದ್ರೆ ಆಯ್ತು, ರವಿ ಪಿ ಯು ಸಿ ಪಾಸ್ ಮಾಡುವ ಅಗತ್ಯವಿಲ್ಲವೇ, ಕ್ಯಾ ರವಿ ಕೋ ಪಿ ಯು ಸಿ ಪಾಸ್ ಕರ್ನೆ ಕಿ ಜರೂರತ್ ನಹಿ ಹೇ, ಈ ತರ. ಸರಿನಾ? ನೆಕ್ಸ್ಟ್ ನಾನು ಶೌಚಾಲಯಕ್ಕೆ ಹೋಗುವ ಅಗತ್ಯವಿತ್ತು, ಭೂತಕಾಲದಲ್ಲಿ ಉಂಟು. ಮುಝೆ ಬಾತ್ರೂಮ್ ಜಾನೆ ಕಿ ಜರೂರತ್ ಥಿ, ಮುಝೆ ಬಾತ್ರೂಮ್ ಜಾನೆ ಕಿ ಜರೂರತ್ ಥಿ, ಇಲ್ಲಿ ಥಿ ಉಂಟು. ಆದ ಕಾರಣ ಇದನ್ನ ಸ್ತ್ರೀಲಿಂಗದವರಿಗೆ ಹೇಳುವುದಂತಲ್ಲ, ಈ ವಾಕ್ಯವನ್ನು ನೀವು ಪುಲ್ಲಿಂಗದವರಿಗೂ ಹೇಳ್ಬೋದು ಅಥವಾ ಸ್ತ್ರೀಲಿಂಗದವರಿಗೂ ಹೇಳ್ಬೋದು. ಅಂದ್ರೆ ನೀವು ಪುಲ್ಲಿಂಗಕ್ಕೆ ಸೇರಿದವರಾದರೂ ಈ ವಾಕ್ಯವನ್ನು ಹೇಳ್ಬೋದು, ಸ್ತ್ರೀಲಿಂಗಕ್ಕೆ ಸೇರಿದವರಾದರೂ ಈ ವಾಕ್ಯವನ್ನು ಹೇಳ್ಬೋದು. ಸರಿನಾ? ಈ ಪಂದ್ಯವನ್ನು ಭಾರತ ಗೆಲ್ಲುವ ಅಗತ್ಯವಿತ್ತು, ಭಾರತ್ ಕೋ ಯಹ ಮ್ಯಾಚ್ ಜೀತನೆ ಕಿ ಜರೂರತ್ ಥಿ, ರವಿ ಪಿ ಯು ಸಿ ಪಾಸ್ ಮಾಡುವ ಅಗತ್ಯವಿತ್ತು, ರವಿ ಕೋ ಪಿ ಯು ಸಿ ಪಾಸ್ ಕರ್ನೆ ಕಿ ಜರೂರತ್ ಥಿ, ಈ ತರ. ಸರಿನಾ? ನೆಕ್ಸ್ಟ್ ನಾನು ಶೌಚಾಲಯಕ್ಕೆ ಹೋಗುವ ಅಗತ್ಯವಿರಲಿಲ್ಲ, ಭೂತಕಾಲದಲ್ಲಿ ಉಂಟು, ನಕಾರಾತ್ಮಕ. ಮುಝೆ ಬಾತ್ರೂಮ್ ಜಾನೆ ಕಿ ಜರೂರತ್ ನಹಿ ಥಿ, ಮುಝೆ ಬಾತ್ರೂಮ್ ಜಾನೆ ಕಿ ಜರೂರತ್ ನಹಿ ಥಿ, ಅಂದ್ರೆ ಹೋಗುವ ಅಗತ್ಯವಿರಲಿಲ್ಲ ಅಂತ. ಈ ವಾಕ್ಯವನ್ನು ಹುಡುಗಿಯೂ ಹೇಳ್ಬೋದು, ಹುಡುಗನೂ ಹೇಳ್ಬೋದು. ಈ ಪಂದ್ಯವನ್ನು ಭಾರತ ಗೆಲ್ಲಬೇಕಿತ್ತೇ, ಪ್ರಶ್ನೆ. ಕ್ಯಾ ಭಾರತ್ ಕೋ ಯಹ ಮ್ಯಾಚ್ ಜೀತನೆ ಕಿ ಜರೂರತ್ ಥಿ, ರವಿ ಪಿ ಯು ಸಿ ಪಾಸ್ ಮಾಡುವ ಅಗತ್ಯವಿರಲಿಲ್ಲವೇ, ನಕಾರಾತ್ಮಕ ಪ್ರಶ್ನೆ. ಕ್ಯಾ ರವಿ ಕೋ ಪಿ ಯು ಸಿ ಪಾಸ್ ಕರ್ನೆ ಕಿ ಜರೂರತ್ ನಹಿ ಥಿ, ಈ ತರ. ಸರಿನಾ? ನಿಮ್ಗೆ ನಮ್ಮ ಚಾನಲ್ ನ ವಿಡಿಯೋಸ್ ನೋಡ್ಬೇಕಂತಿದ್ರೆ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಆಲ್ ಅಂತ ಕ್ಲಿಕ್ ಮಾಡಿ. ನೆಕ್ಸ್ಟ್ ನೀವು ನಿಮ್ಮ ಚಾನಲ್ ನ ಸೆಟ್ಟಿಂಗ್ಸ್ ಹೋಗಿ, ಆಪ್ಸ್ ಅಂಡ್ ನೋಟಿಫಿಕೇಶನ್ಸ್ ಹೋಗಿ, ನೋಟಿಫಿಕೇಶನ್ಸ್ ಹೋಗಿ, ಯೂಟ್ಯೂಬ್ ಹೋಗಿ, ಬಲಗಡೆಯಲ್ಲಿರುವ ಎಲ್ಲ ಆಪ್ಷನ್ ಅನ್ನು ಆನ್ ಮಾಡಿ.